ನಟ ಯಶ್ ಸದ್ಯದಲ್ಲೇ ಟಾಕ್ಸಿಕ್ ಸಿನಿಮಾ ಕೆಲಸಗಳನ್ನ ಶುರು ಮಾಡಿಕೊಂಡಿದ್ದಾರೆ. ಸಿನಿಮಾವನ್ನ ಬಹುತೇಕ ಬೆಂಗಳೂರಿನಲ್ಲೇ ಚಿತ್ರೀಕರಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗ್ತದೆ. ಹಾಗಾಗಿಯೇ ಬೆಂಗಳೂರಿನ HMT ಫ್ಯಾಕ್ಟರಿಯಲ್ಲಿ ಬೃಹತ್ ಸೆಟ್ಗಳ ನಿರ್ಮಾಣ ಮಾಡಲಾಗ್ತದೆ ಎಂದು ಆಪ್ತ ಮೂಲಗಳು ತಿಳಿಸಿವೆ. ಈಗಾಗಲೇ ಗೋವಾದಲ್ಲಿ ಯಶ್ ಶೂಟಿಂಗ್ ಶುರು ಮಾಡಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಯಶ್ ಆಪ್ತರ ಪ್ರಕಾರ ಇನ್ನೂ ಸಿನಿಮಾದ ಶೂಟಿಂಗ್ ನಡೆದಿಲ್ಲವಂತೆ. ಏಪ್ರಿಲ್ 15ರಿಂದ ಬೆಂಗಳೂರಿನಿಂದಲೇ ಮೊದಲ ಹಂತದ ಚಿತ್ರೀಕರಣ ಶುರುವಾಗಲಿದೆಯಂತೆ. ಕಾಟೇರ ಯಶಸ್ಸಿನ ಗುಂಗಿನಲ್ಲಿರುವ ನಿರ್ದೇಶಕ ತರುಣ್ ಸುಧೀರ್ ಇದೀಗ ದುಬಾರಿ ಮೊತ್ತದ ಕಾರನ್ನ ಖರೀದಿಸುತ್ತಾರೆ. ಇನ್ನು ಡೆವಿಲ್ ಚಿತ್ರೀಕರಣದ ಸಮಯದಲ್ಲಿ ತರುಣ್ ಅವರ BMW X1 ಕಾರನ್ನ ಡ್ರೈವ್ ಮಾಡಿ ನಟ ದರ್ಶನ್ ಶುಭ ಹಾರೈಸುತ್ತಾರೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇದೆ. ಸದ್ಯ ಡೆವಿಲ್ ಶೂಟಿಂಗ್, ಅಮ್ಮ ಸುಮಲತಾ ಜೊತೆ ಎಲೆಕ್ಷನ್ ಕೆಲಸ ಸೇರಿದಂತೆ ದರ್ಶನ್ ಬ್ಯುಸಿಯಾಗಿದ್ದಾರೆ. ಹೀಗಿರುವಾಗ ದರ್ಶನ್ ಶೂಟಿಂಗ್ ಟೈಮ್ನಲ್ಲಿಯೇ ತರುಣ್ ಹೊಸ ಕಾರನ್ನ ತೆಗೆದುಕೊಂಡು ಬಂದಿದ್ದು ಅವರ ಕಾರನ್ನ ಡ್ರೈವ್ ಮಾಡಿ ಸ್ನೇಹಿತನಿಗೆ ವಿಶ್ ಮಾಡಿದ್ದಾರೆ. ನಟ ಕಿಚ್ಚ ಸುದೀಪ್ ಆಗಾಗ ಆಸ್ಕ್ ಕಿಚ್ಚ ಸೆಷನ್ ನಡೆಸುತ್ತಾರೆ. ಟ್ವಿಟರ್ನಲ್ಲಿ ನೆಟ್ಟಿಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಫೆಬ್ರವರಿ 25ರಂದು ಕೂಡ ಅದೇ ರೀತಿ ಪ್ರಶ್ನೆಗಳನ್ನ ಕೇಳಲು ಹೇಳಿದ್ರು. ಅದರಲ್ಲಿ ಕೆಲವು ಪ್ರಶ್ನೆಗಳಿಗೆ ರಿಪ್ಲೈ ಕೂಡ ಮಾಡಿ ಉತ್ತರಿಸಿದ್ರು. ನಿಖಿಲ್ ಎಂಬ ಅಭಿಮಾನಿ ಲವ್ ಯು ಬಾಸ್ ಒಂದೇ ಒಂದು ರಿಪ್ಲೈ ಕೊಡಿ ಸಾಕು ಎಂದು ಹೇಳಿದ್ರು. ಇದೀಗ ಖುದ್ದು ಸುದೀಪ್ ಆ ಮನವಿಗೆ ಪ್ರತಿಕ್ರಿಯಿಸುತ್ತಾರೆ. ಆದರೆ ರಿಪ್ಲೈ ಮಾಡಿದ ಸಂದರ್ಭ ಬರೆದ ಸಾಲುಗಳು ಮಾತ್ರ ನೋವು ತರಿಸುವಂತಿದೆ. ಅಂದು ರಿಪ್ಲೈ ಕೇಳಿದ ಅಭಿಮಾನಿಗೆ ಸುದೀಪ್ ಈಗ ಸಂತಾಪವನ್ನ ಸೂಚಿಸುತ್ತಾರೆ. ಈ ಸುದ್ದಿ ಕೇಳಲು ನಿಜಕ್ಕೂ ಬೇಸರವಾಗ್ತದೆ. ನನ್ನ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಲು ಎಂದು ಪ್ರಾರ್ಥಿಸುತ್ತೇನೆ. ಆತನ ಕುಟುಂಬಸ್ಥರು ಹಾಗೂ ಸ್ನೇಹಿತರಿಗೆ ನನ್ನ ಸಂತಾಪಗಳು ಎಂದು ಸುದೀಪ್ ರಿಪ್ಲೈ ಮಾಡುತ್ತಾರೆ. ಇನ್ನು ಜಮಖಂಡಿ ಮೂಲದ ನಿಖಿಲ್ ಇತ್ತೀಚೆಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಆತನಿಗೆ 22 ವರ್ಷ ವಯಸ್ಸಾಗಿತ್ತು. ಇಷ್ಟು ಸಣ್ಣ ವಯಸ್ಸಿಗೆ ನಿಖಿಲ್ ಹೃದಯಾಘಾತದಿಂದ ಸಾವನ್ನಪ್ಪಿರುವುದು ಆಪ್ತರಿಗೆ ಆಘಾತವನ್ನ ತಂದಿದೆ. ಈ ಸುದ್ದಿ ಕೇಳಿ ನಟ ಸುದೀಪ್ ಕೂಡ ಭಾವುಕರಾಗಿದ್ದಾರೆ. ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜು ಅವರ ಮಗಳು ಜಾಜಿ ನಟಿಸಿರುವ ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ಈ ಆಲ್ಬಮ್ಗೆ ಜಾಜಿ ಎಂದೇ ಟೈಟಲ್ ಅನ್ನ ಇಡಲಾಗಿತ್ತು. ಇದನ್ನ ನಟ ದರ್ಶನ್ ಅವರು ರಿಲೀಸ್ ಮಾಡ್ತಾರೆ. ಇನ್ನು ದರ್ಶನ್ ಅವರ ಕೈಗೆ ಪೆಟ್ಟಾಗಿದ್ದು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಿದೆ. ಆದರೆ ಸುಮಲತಾ ಅವರ ರಾಜಕೀಯ ನಿಲುವು ಘೋಷಣೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು. ಹೀಗಾಗಿ ಶಸ್ತ್ರಚಿಕಿತ್ಸೆ ಮುಂದೂಡಿಕೊಂಡಿದ್ದಾರೆ. ಈಗ ದರ್ಶನ್ ಅವರು ಜಾಜಿ ಆಲ್ಬಮ್ ಸಾಂಗ್ನ ರಿಲೀಸ್ ಮಾಡಿ ತಂಡಕ್ಕೆ ಶುಭಾಶಯವನ್ನ ಕೋರಿದ್ದಾರೆ. ಕೈ ನೋವಿನ ಮಧ್ಯೆಯೂ ಕೂಡ ನಗುತ್ತಲೇ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಇನ್ನು ಹರ್ಷಿತ್ ಗೌಡ ಗೀತ ರಚನೆ ಮಾಡಿ ಸಂಗೀತ ನೀಡಿದ್ದು ಖ್ಯಾತ ಗಾಯಕಿ ಐಶ್ವರ್ಯ ರಂಗರಾಜನ್ ಹಾಡಿದ್ದಾರೆ. ಡಿ ಬೀಟ್ಸ್ ಆಡಿಯೋ ಸಂಸ್ಥೆ ಮೂಲಕ ಈ ಸಾಂಗ್ ಬಿಡುಗಡೆಯಾಗಿದ್ದು ದರ್ಶನ್ ಜೊತೆ ನಿರ್ಮಾಪಕಿ ಶೈಲಾಜಾ ನಾಗ್, ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ರು. ನಿರ್ದೇಶಕ ನಿರ್ಮಾಪಕ ಆರ್ ಚಂದ್ರು ಕಳೆದ ತಿಂಗಳಷ್ಟೇ 5 ಸಿನಿಮಾಗಳನ್ನ ಘೋಷಣೆ ಮಾಡಿದ್ರು. ಮೊದಲ ಚಿತ್ರವಾಗಿ ಫಾದರ್ ಸೆಟ್ಟೇರಿದ್ದು ಏಪ್ರಿಲ್ ತಿಂಗಳ ಕೊನೆಯ ವಾರದಿಂದ ಈ ಸಿನಿಮಾದ ಚಿತ್ರೀಕರಣವನ್ನ ಆರಂಭಿಸುವುದಾಗಿ ಚಿತ್ರತಂಡ ಹೇಳಿದೆ. ಇನ್ನು ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ನಾಯಕನಾಗಿ ನಟಿಸುತ್ತಿದ್ದು ತಂದೆ ಪಾತ್ರದಲ್ಲಿ ಹೆಸರಾಂತ ನಟ ಪ್ರಕಾಶ್ ರೈ ಅಭಿನಯಿಸುತ್ತಿದ್ದಾರೆ. ಇದೊಂದು ಅಪ್ಪ ಮಗನ ಬಾಂಧವ್ಯದ ಚಿತ್ರವಾಗಿದ್ದು ತೆಲುಗಿನ ಸುನಿಲ್ ಸೇರಿದಂತೆ ದಕ್ಷಿಣ ಭಾರತದ ಖ್ಯಾತ ನಟರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಲಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರೈ ಕಾಂಬಿನೇಷನ್ನ ಮೊದಲ ಸಿನಿಮಾ ಇದಾಗಿದ್ದು ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಪರಿಕಲ್ಪನೆಯಲ್ಲಿ ಮೂಡಿ ಬರಲಿದೆ. ಸದ್ಯಕ್ಕೆ ಇಷ್ಟೇ ಮಾಹಿತಿಯನ್ನ ನೀಡಿರುವ ಚಂದ್ರು ಮುಂದಿನ ದಿನಗಳಲ್ಲಿ ನಾಯಕಿ ಮತ್ತು ತಂತ್ರಜ್ಞರ ವಿವರವನ್ನ ನೀಡಲಿದ್ದಾರಂತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.